ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಅವ್ನು ಮಾಡೋ ಕೆಲಸದಲ್ಲೆಲ್ಲ ತಪ್ಪು ಹುಡ್ಕೋದು ಬಾಸಿಸ ಮಾಡ. ಮೋರೆವರ್ ಮಂತ್ರ ಬರೀ ಎಂಪ್ಲಾಯ್ ಇಲ್ಲ ಅಂತ ನಾನು ನಿಂಗೆ ಸುಮಾರು ಸರಿ ಹೇಳಿದ್ದೀನಿ, ಆದ್ರೆ ನೀನೇ ಅದನ್ನ ಫಾಲೋ ಮಾಡ್ತಿಲ್ಲ. ಎಂಪ್ಲಾಯಿ ಅಲ್ಲ ಅಂದ್ರೆ ಈ ಶೀ ದ ಓನರ್ ಆಫ್ ದ ಕಂಪನಿ ಆರ್ ಮೋರ್ ದನ್ ದಟ್? ವಾಟ್ ಡು ಯು ಮೀನ್ ಬೈ ಮೋರ್ ದನ್ ದಟ್ ಅಣ್ಣ? ಒಬ್ರು ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದಣ್ಣ. ಮಂತ್ರ ನಮ್ಮ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗೋಸ್ಕರ ತನ್ನ ಸ್ವಾರ್ಥಗಳನ್ನ ಬಿಟ್ಟು ಅವ್ರ ಜಮೀನಲ್ಲಿ ನಡಿಬೇಕಾಗಿರೋ ಪ್ರಾಜೆಕ್ಟ್ನ ಸದ್ಯಕ್ಕೆ ಬೇಡ ಅಂತ ಹೇಳಿ ತನ್ನ ಹಣನ ನಮಗೆ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದಾಳೆ, ಅದನ್ನ ಮರ್ತಿದ್ದೀರಾ ನೀವು? ಸೋ ವಾಟ್ ಅವಳನ್ನ ಓನರ್ ಮಾಡೋಕ್ಕಾಗತ್ತಾ? ಎಸ್ ಹೌದಣ್ಣ, ನೌ ಶೀ ಈಸ್ ಈಕ್ವಲ್ ಟು ಅಸ್. ಸುಶಾಂತ್, ಮಂತ್ರ ಪರವಾಗಿ ನಿಂತ್ಕೊಂಡು ನನ್ನನ್ನ ಬಿಟ್ಕೊಡ್ತಾ ಇದೀಯಾ? ಅಣ್ಣ ನೀವು ಓವರ್ ರಿಯಾಕ್ಟ್ ಮಾಡ್ತಿದ್ದೀರಾ. ನಾನು ಇಲ್ಲಿ ಹೇಳ್ತಾ ಇರೋದು ಮಂತ್ರ ಬರೀ ವರ್ಕರ್ ಅಲ್ಲ, ಅದಕ್ಕೂ ಮೀರಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ನಾವು ತೋರಿಸಿದ್ರೆ ಸಾಕು, ಅವ್ರು ಮಾಡಿರೋ ಕೆಲಸಕ್ಕೆ ನಾವು ಥ್ಯಾಂಕ್ಫುಲ್ ಆಗಿದ್ದಾಗ ಆಗುತ್ತೆ, ಇಲ್ಲಾಂದ್ರೆ ಮಂತ್ರನ ವಿಚಾರದಲ್ಲಿ ಅನ್ಫೇರ್ ಆಗುತ್ತಣ್ಣ. ಸುಶಾಂತ್, ಮಂತ್ರಂಗ್ ನೀನ್ ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀಯಾ? ಅವರು ನಮ್ಮ ಪ್ರಾಜೆಕ್ಟ್ಗೆ ಹಣ ಕೊಟ್ಟಿದ್ದಾರೆ ಅಂತ ಅಷ್ಟೇ ತಾನೆ? ಇಂಟ್ರೆಸ್ಟ್ ಸಮೇತ ಅವರ ಹಣನ ಸೆಟ್ಲ್ ಮಾಡ್ಬಿಡೋಣ. ಇಷ್ಟೇ ಅಲ್ವಣ್ಣ? ಬೇಕಾದಾಗ ವ್ಯಕ್ತಿಗಳನ್ನ ಬಳಸ್ಕೊಂಡು ಆಮೇಲೆ ನಿಮ್ಗೆ ಹಣ ತಾನೆ ವಾಪಸ್ ತಗೊಳ್ಳಿ ನಿಮ್ಮ ಹಣನ ಅಂತ ಹೇಳ್ಬಿಟ್ಟು ಕಳ್ಸಿಬಿಡೋದು.